ಎಂ ಬಿ ಪಾಟೀಲ್ ಅವರು ಮತ್ತು ಯಶವಂತ ರಾಯ್ಗೌಡ ಅವರು, ತಾವು ಎಂ ಬಿ ಪಾಟೀಲ್ ಅವರು ನೀವು ವಿಜಾಪುರ ಸರ್ಕಾರಿ ಆಸ್ಪತ್ರೆ ವಿಷಯದಲ್ಲಿ ಒಂದು ಶೂನ್ಯ ವೇಳೆ ಕೇಳಿದ್ದೀರಿ, ಯಶವಂತ ರಾಯ್ಗೌಡರು ನೀವು ಏನೋ ಬೇರೆ ರೀತಿಯಲ್ಲಿ ಕೇಳಿದ್ದೀರಿ, ಇದರೊಳಗೆ ಕೊಡ್ತೀನಿ, ತಾವು ಕೇಳಿ ಎಂ ಬಿ ಪಾಟೀಲ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ವಿಜಯಪುರದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಮಗು, ಅದು ಇನಿಷಿಯಲ್ ಆಗಿ ಪತ್ರಿಕೆಯಲ್ಲಿ ಬಂದಾಗ ಹೆಣ್ಣು ಮಗು ಹೊತ್ತು ಬಂದಿತ್ತು. ಆದರೆ ತನ್ನದ ನಂತರ ನಾವು ಡಿ ಸಿ ಅವ್ರ ಹತ್ರ ಮತ್ತು ಎಸ್ ಪಿ ಅವ್ರ ಹತ್ರ ಮಾತಾಡಿದಾಗ ಗಂಡು ಮಗು ಆ ಬಿಜ್ಜರ್ಗಿ ಗ್ರಾಮದ ಒಬ್ಬ ಓರ್ವ ಹೆಣ್ಮಗಳು ಅಲ್ಲಿಗೆ ಹೆರಿಗೆ ಆದಮೇಲೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೋಮವಾರ ಅಲ್ಲ ನಿಮ್ದಲ್ಲ, ನೀವು ಹೇಳಿ ನಿಮ್ದು ಬೇರೆ, ನೀವು ಹೇಳಿ, ಅವ್ರು ಬೇರೆ ಏನೋ ವಿಷಯ ಮಾತಾಡ್ಕೊತಿದ್ದಾರೆ, ನೀವು ಬೇರೆ ವಿಷಯ. ಆಗ ಅದು ಬಿಜ್ಜರ ಹೆಣ್ಮಗಳು ಬಂದಲ್ಲ ಡೆಲಿವರಿ ಆದಮೇಲೆ ಅಲ್ಲಿ ಒಬ್ಬ ನರ್ಸು ಅವಳಿಗೆ ಪುಸಲಾಯಿಸಿ ತುಂಬ ಸಹ ಮಗುವನ್ನು ಮಾರಾಟ ಮಾಡ್ತೀವಿ ಅಂತ ಕೇಳಿ ತಂತ್ರನಂತರ ಅವಳು ಹಳ್ಳಿಗೆ ಹೋಗಿ ಮತ್ತೆ ವಾಪಸ್ ಬಂದು ಆ ಮಗುವನ್ನು ಆ ನರ್ಸು, ನರ್ಸ್ ಗಂಡ ಮತ್ತು ಇನ್ನೊಬ್ಬರು ಮೂರು ಜನ ಕೂಡಿ ಅದನ್ನು ಮಾರಾಟ ಮಾಡುವಂಥದ್ದು ಸುಮಾರು 5,000-3,000 ಮಾರಾಟ ಮಾಡಿದಂತ ತಿಳಿದು ಬಂದಿದ್ದು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವ್ರ ಜೊತೆ ಮಾತಾಡಿದ್ರೆ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಈಗ ಆ ಮಾರಾಟ ಮಾಡಿದ್ದು ಇದು ಭಾಳ ಒಂದು ಹೇಯ ಕೃತ್ಯ, ಅದು ಆ ಮಾರಾಟ ಮಾಡಿದ್ದು. ಮತ್ತು ಆದಮೇಲೆ ಆ ಹೆಣ್ಮಗಳು ಮತ್ತೆ ಆ ಮಗು ನನಗೆ ವಾಪಸ್ ಬೇಕು ಅಂತೇಳಿ ಹೋಗಿದ್ದಾಳೆ. ತದನಂತರ ಮತ್ತೆ ಸಾಯಂಕಾಲ ಬೆಳಗ್ಗೆ ಮಾರಾಟ ಮಾಡಿದ, ಸಾಯಂಕಾಲ ಮತ್ತು ವಾಪಸ್ ಬೇಕು ಅಂತ ಹೋಗಿದ್ದಾಳೆ. ಈ ಬಗ್ಗೆ ಸರ್ಕಾರ ಒಂದು ಹೇಳಿಕೆಯನ್ನು ಕೊಡಬೇಕು. ಓಕೆ, ಯಶವಂತ ರಾಯ್ಗೌಡರು ನೀವು ಕೇಳಿಬಿಡಿದೆ. ಇತ್ತೀಚಿನ ದಿನಗಳಲ್ಲಿ ಗುಲ್ಬರ್ಗಾ ಬೀದರ್ದಲ್ಲಿ ಕೇಳಿದ್ದೇವೆ ನಾವು ಕಳೆದ ವರ್ಷ. ಇದಕ್ಕೊಂದು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಸರ್ಕಾರ, ನಾವೆಲ್ಲ ಇಷ್ಟೆಲ್ಲ ಮುಂದುವರೆದಿದ್ದೇವೆ ಅಂತ ಹೇಳ್ತೀವಿ, ಏನೆಲ್ಲ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತೀವಿ, ಆದರೆ ಇನ್ನೂ ಸಹಿತ ಒಂದು ಶೋಷಿತ ಜನಾಂಗಕ್ಕೆ ಸಂಬಂಧಪಟ್ಟಂಥ ಒಂದು ಮಹಿಳೆ ಅವರು, ಆ ಮಹಿಳೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಿರ್ಬೇಕು, ಅಲ್ಲಿ ಒಬ್ಬರು ಸಿಸ್ಟರ್ ಮುಖಾಂತರ ಅದನ್ನು ಮಾಡೋದನ್ನು ಒಬ್ಬರು ಮಾಧ್ಯಮದ ಮೂಲಕ ಇದು ಹೊರಗೆ ಬಂದಿದೆ. ನಾನು ಜೊತೆಗೂ ಆ ಉದಯವಾಣಿ ಏನು ಮಾಧ್ಯಮದವ್ರು ಇದ್ದಾರೆ, ನಾನು ಅಭಿನಂದಿಸ್ತೀನಿ. ಇದನ್ನು ಆದ ಘಟನೆ ಆದ 15 ದಿವಸಕ್ಕೆ ಸಾರ್ವಜನಿಕ ವಲಯದಲ್ಲಿ ಬರ್ತಕ್ಕಂಥ ಒಂದು ಪ್ರಯತ್ನ ಅವರು ಮಾಡಿದರು. ನಾನು ನಿಜಕ್ಕೂ ಮಾಧ್ಯಮದವ್ರನ್ನ ಈ ಸಂದರ್ಭದಲ್ಲಿ ಇಂಥ ಹೃದಯ ಮಿಡಿಯುವಂಥ ಕಾರ್ಯವನ್ನು ಜನಮಾನಸಕ್ಕೆ ತಂದಿದ್ದಾರೆ, ನಾನು ಅವ್ರನ್ನ ಅಭಿನಂದಿಸ್ತೀನಿ ಉದಯವಾಣಿಯವರಿಗೆ. ಅದ್ರ ಜೊತೆಗೆ ಇಷ್ಟು ದಿವಸ ಆದರೂ ಸಹಿತ ನಿರ್ದಿಷ್ಟವಾಗಿ ಯಾವುದೋ ಒಂದು ಆ್ಯಕ್ಷನ್ ಆಗಿಲ್ಲ. ಸರ್ಕಾರ ನಿಜವಾಗಿಯೂ ಇದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕಾಗಿತ್ತು. ಇವತ್ತು ಬಿಜಾಪುರ ಜಿಲ್ಲೆ ಬಸವನಾಡಿನ ಜನ, ನಾವೆಲ್ಲ ಹೃದಯ ಸ್ಪರ್ಶಿ ಬದುಕ್ತಕ್ಕಂಥ ಒಂದು ಜನ, ಒಂದು ಶೋಷಿತ ವರ್ಗದ ಮಹಿಳೆ ಒಂದು ಮಗು ಮಾರಾಟ ಮಾಡುವಂಥ ಒಂದು ಪರಿಸ್ಥಿತಿ ಬಂದದಂದರೆ ನಾವು ಅರ್ಥೈಸ್ಕೋಬೇಕು. ಆ ವರ್ಗಕ್ಕೆ ಇನ್ನೂ ನಾವು ಯಾವ ರೀತಿಯಿಂದ ಸರ್ಕಾರಗಳು, ಜನಸಮುದಾಯಗಳು ನಾವು ಅವ್ರನ್ನ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಇವತ್ತು ಬಹಳ ನಿಜಕ್ಕೂ ಇದೆಲ್ಲರಿಗೂ ಮನಸ್ಸಿಗೆ ನೋವಾಗ್ತದೆ. ಸೊ ಸರ್ಕಾರ ಒಂದು ಸ್ಪಷ್ಟವಾದಂಥ ಒಂದು ಉತ್ತರವನ್ನು ಕೊಡಲಿ. ಯಾರು ಇದರಲ್ಲಿ ಕಲ್ಪಿಟ್ಟಿದ್ದಾರೆ ಅವ್ರ ಮೇಲೆ ಯೋಗ್ಯ ಕ್ರಮ ಆಗಬೇಕು. ಬರೀ ಇದು ಬಿಜಾಪುರದಲ್ಲೆಲ್ಲ, ಮುಂದೆ ಇಂಥದನ್ನು ಮರುಕಳಿಸಬಾರ್ದು. ಓಕೆ, ಇಡೀ ಮಾನವೀಯ ಜನಾಂಗಕ್ಕೆ ಮೌಲ್ಯಗಳನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರಿಗೂ ಸಹಿತ ನೋವನ್ನು ತರ್ತದೆ. ಅದಕ್ಕಾಗಿ ಇದನ್ನು ಮರುಕಳಿಸಲಾರದಂಥ ನಿರ್ಣಯವನ್ನು ಸರ್ಕಾರ ಯೋಗ್ಯವಾಗಿ ತಗೋಬೇಕು. ಓಕೆ ಸರ್, ಇದರಲ್ಲಿ ಸರ್ಕಾರ ನಮಗಿರೋ ಮಾಹಿತಿ ಪ್ರಕಾರ ಹೆಣ್ಮಗು ಅಂತಲೇ ಇದೆ ಎಂ ಬಿ ಅವರೇ, ಗಂಡಂತೆ ಹೋಗೋದು ಅದು ಮೊದಲು ಮಾಧ್ಯಮದಲ್ಲಿ ಬಂದ ಸರ್. ಅವರಿಗೆ ಎರಡನೇ ಹೆಣ್ಮಗು ಆಗುತ್ತೆ ರೇಣುಕಾನ್ ಅವ್ರಿಗೆ. ಅವರು ಭಾಳ ಸಂಕಟ ಪಡ್ತಾರೆ, ನನಗೆ ಎರಡನೇ ಮಗು ಆಗಿದೆ ಅಂತ ಅನ್ನೋ ಒಂದು ಕಾರಣಕ್ಕೆ ಆ ಮಗುವಾಗಿ ಡಿಸ್ಚಾರ್ಜ್ ಆಗೋ ಕಾಲಕ್ಕೆ ದಾದಿ ಬರೀ 5,000 ರೂಪಾಯಿಗೆ ಮಗುನ ಮಾರಾಟ ಮಾಡಿಸಿರೋದು ನಿಜ ಸರ್. ಅದು ಸರ್ಕಾರ ಗಮನಿಸಿದೆ, ಆಗಲೇ ಪ್ರಕರಣ ಕೂಡ ದಾಖಲಿಸಿದೆ. ಮತ್ತು ಇದನ್ನು ಅವ್ರ ಮನೆಯವರು ಕೂಡ ಭಾರಿ ಗಲಾಟೆ ಮಾಡ್ತಾರೆ, ನಮ್ಮ ಮಗು ಕೊಟ್ಟಿರೋದು ನಮಗೆ ಗೊತ್ತಿಲ್ಲದೆ ಕೊಟ್ಟಿರೋದು ತಪ್ಪಾಗಿದೆ ಅಂದರೆ ಇಲ್ಲಿಗಲ್ ಆಗಿದೆ, ಇದಕ್ಕೇನಾದ್ರು ಕ್ರಮ ಜರುಗಿಸಿ ಅಂತೇಳಿ ನಾವು ಈ ಸರ್ಕಾರ ಈ ವಿಷಯದಲ್ಲಿ ತೀರಾ ಶಿಸ್ತು ಕ್ರಮ ಜರುಗಿಸ್ಲಿಕ್ಕೆ ತಯಾರಾಗಿದ್ದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ ಸರ್. ಈ ಥರ ಅದರಲ್ಲೂ ಡೌನ್ ಟ್ರಾಡನ್ನು ಬಡವ್ರ ಮಕ್ಕಳನ್ನು ಸುಮ್ಮ ಸುಮ್ಮನೆ 4,000-5,000 ಮಾರಾಟ ಮಾಡೋದು, ಯಾರೋ ಅನಾಮದೇರ್ ತಗೊಂಡೋಗೋದು ಅಂತ ಹೇಳ್ತಾರೆ ನಮ್ಗೆ ಆ ದಾದಿ ಮತ್ತೆ ಅವ್ರು. ಸಬ್ಸ್ಕ್ರೈಬ್ ಕೀಜಿಯೆ ಹಮಾರೇ ಚನಲ್ ಕೋ ಔರ್ ಬೆಲ್ ಐಕಾನ್ ಕೋ ದಬಾಯಿಯೆ ಹಮಾರೇ ಲೇಟೆಸ್ಟ್ ವೀಡಿಯೋ ಸಬ್ಸೆ ಪಹಲೇ ದೇಖ್ನೆ.